ಇಂದು ನೀವು ನೋಡ್ತಿರೋ ವೃತ್ತಿಗಳು ಅರ್ಥಹೀನವಾಗುತ್ತವೆ. ನೀವು ಸಾಕಷ್ಟು ಜನ ಕೆಲಸ ಕಳ್ಕೊಳ್ತೀರಿ. ಈ ಮೆಷಿನ್ಗೆ ಮಾಡೋಕ್ಕಾಗದೇ ಇರೋದನ್ನ ನೀವು ಮಾಡಿದ ಹೊರತು. ನಿಮ್ಮ ಬುದ್ಧಿಯನ್ನ ಮೀರಿದ್ದನ್ನೇನಾದರೂ ಹೊಂದಬೇಕು, ಆಗ ಮಾತ್ರ ಪ್ರಸ್ತುತರಾಗ್ತೀರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಮಾರಕವಾಗಲ್ಲ. ಇಂದಿನ ತಂತ್ರಜ್ಞಾನದ ಜಗತ್ತಿನಲ್ಲಿ ಎಲ್ಲಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೊಬೋಟಿಕ್ಸ್ ವಶವಾಗ್ತಿವೆ. ಇವು ಅತ್ಯಾಧುನಿಕ ತಂತ್ರಜ್ಞಾನಗಳು. ಪರಸ್ಪರ ವಿರೋಧವೆನಿಸೋ ಆಧುನಿಕ ತಂತ್ರಜ್ಞಾನ ಮತ್ತು ಪುರಾತನ ಅಭ್ಯಾಸಗಳಾದ ಯೋಗ ಮತ್ತು ಧ್ಯಾನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ನಾನು ನಿಜ ಅನ್ನೋಕ್ ಖಾತ್ರಿ ಇದೆಯಾ? ಯಾಕಂದ್ರೆ ಕಳೆದ ಒಂದೂವರೆ ವರ್ಷಗಳಿಂದ ಜಗತ್ತಿನ ಎಲ್ಲಾ ತರಹದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಫರೆನ್ಸ್ಗಳಿಗೆ ನನ್ನನ್ನು ಆಹ್ವಾನಿಸುತ್ತಿದ್ದಾರೆ. ನನಗೆ ಆಶ್ಚರ್ಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಕೆ ನನ್ನನ್ನು ಯಾಕೆ ಕರೀತಿದ್ದಾರೆ ಅಂತ. ಯಾಕಂದ್ರೆ ನಾನು ಅದರಲ್ಲಿ ಪರಿಣಿತ ಅಲ್ಲ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅಲ್ಲ. ಒಂದು ಕಾನ್ಫರೆನ್ಸ್ನಲ್ಲಿ ಕೇಳಿದೆ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲ ಕಾನ್ಫರೆನ್ಸ್ಗಳಿಗೆ ನನ್ನನ್ನು ಯಾಕೆ ಕರೀತಿದ್ದೀರಿ? ನಾನು ಸಹಜ ಬುದ್ಧಿಮತ್ತೆ, ಕೃತಕ ಬುದ್ಧಿಮತ್ತೆ ಅಲ್ಲ ಅಂದೆ. ಅವರಂದ್ರು, ಸಮಸ್ಯೆ ಏನಂದ್ರೆ ನಾವೆಲ್ಲ ಕೆಲಸ ಕಳ್ಕೊತೀವಿ, ನಾವೇನ್ ಮಾಡಬೇಕು ಅಂತ. ಅವರೆಲ್ಲ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು, MIT, ಹಾರ್ವರ್ಡ್ನಂತಹ ಜಾಗಗಳಲ್ಲಿದ್ದವರು. ಅವರು ಇನ್ನು 10 ವರ್ಷ ಕಳೆದ ಮೇಲೆ ನಾವೇನ್ ಮಾಡಬೇಕು ಅಂತಿದ್ರು. ಯಾಕಂದ್ರೆ ನಮಗೆ ಗೊತ್ತಿದೆ ಎಲ್ಲಾನು, ಇಲ್ಲಿ ತನಕ ಯಾವುದೆಲ್ಲ ನಮಗೆ ಸೀಮಿತವಾಗಿತ್ತು, ದಿಢೀರನೆ ಈಗದು ಆ ಯಂತ್ರದಲ್ಲಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಮಾಹಿತಿಗಳನ್ನು ಶೇಖರಿಸಿ ಅದನ್ನು ವಿಶ್ಲೇಷಿಸಿ ಅಗತ್ಯ ಬಿದ್ದಾಗ ನಿಮಗೆ ಬೇಕಾದ ಹಾಗೆ ಬಳಸೋದು ಇನ್ಮುಂದೆ ಮಾನವ ಸಾಮರ್ಥ್ಯಗಳಲ್ಲಿ ಅಮೂಲ್ಯವಾಗಿ ಉಳಿಯೋಲ್ಲ. ಯಾಕಂದ್ರೆ ಒಂದು ಸರಳ ಯಂತ್ರ ಅದನ್ನು ಮನುಷ್ಯನಿಗಿಂತ ಉತ್ತಮವಾಗಿ ಮಾಡುತ್ತೆ. ಈಗಾಗಲೇ ಗೂಗಲ್ ಲೇಡಿ ನಿಮಗಿಂತ ಬುದ್ಧಿವಂತಳಾಗಿ ಕಾಣ್ತಿದ್ದಾಳೆ ಅಲ್ವಾ? ನನಗಿಂತ ಬುದ್ಧಿವಂತೆ ಅಂದ್ರೆ ಪರವಾಗಿಲ್ಲ, ನಾನು ಶಿಕ್ಷಿತ ಅಲ್ಲ. ಆದ್ರೆ ನೀವು ನಮಗಿಂತ ಬುದ್ಧಿವಂತೆ ಅಲ್ವಾ? ಏನಾದ್ರೂ ಕೇಳಿ, ಕಣ್ಮುಚ್ಚಿ ಬಿಡೋದ್ರಲ್ಲೇ ಹೇಳ್ತಾಳೆ. ಈಗ ಇದೆಲ್ಲಿಗೆ ಹೋಗ್ತಿದೆ ಅಂದ್ರೆ, ಬೌದ್ಧಿಕವಾಗಿ ನೀವು ಮಾಡ್ತಿರೋ ಎಲ್ಲಾನು ಮೂರ್ಖವಾಗಿ ಅರ್ಥಹೀನವಾಗಿ ಕಾಣುತ್ತೆ. ಇದು ಆಗಿದ್ದು ನಾನು 13 ವರ್ಷದವನಾಗಿದ್ದಾಗ ಅನ್ಸುತ್ತೆ, 13 ಅನ್ಸತ್ತೆ. ಮೊದಲ ಬಾರಿ ನಾನು ಕ್ಯಾಲ್ಕುಲೇಟರ್ ಅನ್ನ ನೋಡಿದೆ, ಪ್ಯಾನಸೋನಿಕ್ ಕ್ಯಾಲ್ಕುಲೇಟರ್. ಆ ಕಾಲಕ್ಕೆ ಅದಕ್ಕೆ 100-110 ರೂಪಾಯೋ, ತುಂಬಾ ದುಬಾರಿ. ಇವತ್ತು ಅದಕ್ಕಿಂತ ಜಾಸ್ತಿ ಬೆಲೆ ಕಾಫಿ ಕುಡಿತೀರಿ. 110 ರೂಪಾಯಿಗಳ ಪ್ಯಾನಸೋನಿಕ್, ಸೋನಿಗೆ 125, ಹಾಗಾಗಿ ಕಡಿಮೆದು ತಗೊಳ್ತಿದ್ವಿ. 110 ರೂಪಾಯಿನ ಪ್ಯಾನಸೋನಿಕ್ ಯಾರೋ ತೋರಿಸಿದ್ರು, ನಾ ತಗೊಂಡಿರ್ಲಿಲ್ಲ, ಯಾರೋ ತಂದಿದ್ರು, ನಂಗೆ ತೋರಿಸಿದ್ರು, ಟುಕ್ 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 ಉತ್ತರ ಬಂತು. ಅದನ್ನ ಮೊದಲು ನೋಡಿದಾಗ ಗಣಿತದ ತರಗತಿಯಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡ್ತಿದ್ದೀನಿ ಅನ್ನಿಸ್ತು ನನಗೆ. ಇದೊಂದಿದ್ರೆ ಸಾಕು, ಗಣಿತದ ತರಗತಿಗೆ ಹೋಗ್ಬೇಕಾಗಿಲ್ಲ ಅಂತೆ. ಏನೇ ಪ್ರಶ್ನೆ ಕೇಳಿದ್ರು ಟುಕ್ ಟುಕ್ ಟುಕ್. 200 ರೂಪಾಯಿಯ ವಸ್ತು ಹೇಳತ್ತೆ, 10 ವರ್ಷಗಳ ಹಿಂಸೆ ಯಾಕೆ? ಈ ಸಂಖ್ಯಾಶಾಸ್ತ್ರ ಗಣಿತ ಇವೆಲ್ಲ ಯಾಕೆ? ಅದು ಸೈನ್ ಥೀಟಾ ಕಾಸ್ ಥೀಟಾ ಅನ್ನೋದೆಲ್ಲಾನು ಮಾಡತ್ತೆ. ಆವಾಗ್ಲೇ ಅಂದ್ಕೊಂಡೆ ಹೀಗೆ ಎಲ್ಲಾನು ಮಾಡೋ ದೊಡ್ಡ ಯಂತ್ರ ಮಾಡಬೇಕು, ನಾನು ಶಾಲೆಗೆ ಹೋಗೋದು ಬೇಕಾಗಲ್ಲ ಅಂತ. ಕೊನೆಗೂ ಕನಸು ನನಸಾಗ್ತಿದೆ. ಮುಂದಿನ 10-15 ವರ್ಷಗಳಲ್ಲಿ ಇವತ್ತಿರೋ ಶಿಕ್ಷಣ, ಇವತ್ತಿರೋ ವೃತ್ತಿಗಳು ಅರ್ಥಹೀನ ಆಗತ್ತೆ. ಯಾಕಂದ್ರೆ ಈಗ ಅವರು ಈ ಯಂತ್ರಗಳನ್ನು ನಿರ್ಮಿಸುತ್ತಿದ್ದಾರೆ. ಒಮ್ಮೆ ಇದಾಯ್ತು ಅಂದ್ರೆ ಕಲಿಕೆಗೆ 10 ವರ್ಷಗಳ ಸಮಯ ವ್ಯಯಿಸೋದು ಅರ್ಥಹೀನವಾಗತ್ತೆ. ಅವರು ಇದನ್ನ ನಿರ್ಮಿಸ್ತಿದ್ದಾರೆ. ಒಬ್ಬ ಗ್ರಾಹಕ ಬಂದು ತನಗೆ ಯಾವ ರೀತಿಯ ಮನೆ ಬೇಕು, ತನ್ನ ಅಭಿರುಚಿ ಏನು, ಸಂಸ್ಕೃತಿ ಏನು,
ತನಗೇನಿಷ್ಟ ಅದು ಹೇಗಿರಬೇಕು, ತನ್ನ ಬಂಡವಾಳ ಎಷ್ಟು ಅಂದರೆ, ಆ ಯಂತ್ರ ಒಂದು ಇಡೀ ಮನೆಯ ವಿನ್ಯಾಸ ಮಾಡಿ 10 ಭಿನ್ನ ಆಯ್ಕೆಗಳನ್ನು ಕೊಡುತ್ತೆ. ಪೇಂಟಿಂಗ್, ಗೋಡೆಯ ಅಲಂಕಾರ, ಪೀಠೋಪಕರಣ ಎಲ್ಲನೂ ಸೇರಿ. ಈಗ ಅಂತಿದ್ದಾರೆ ಇನ್ನು 5-7 ವರ್ಷಗಳಲ್ಲಿ ಅದು ಮನೆ ವಿನ್ಯಾಸ ಮಾಡಿ ಕಟ್ಟತ್ತೆ ಅಂತ. ಮನೆಗಳ ವಿನ್ಯಾಸ ಮಾಡುವವರ ಬಗ್ಗೆ ಯೋಚಿಸಿ. ನೀವು ಸಾಕಷ್ಟು ಜನರು ಕೆಲಸ ಕಳ್ಕೊಳ್ತೀರಿ. ಮೆಷಿನ್ಗೆ ಮಾಡೋಕ್ಕಾಗದೆ ಇರೋದನ್ನ ನೀವು ಮಾಡಿದ ಹೊರತು ನೀವೆಲ್ಲ ಇದಕ್ಕೆ ತಯಾರಾಗಬೇಕು. ನೀವು ನಿಮ್ಮ ಬುದ್ಧಿಯನ್ನು ಮೀರಿದ್ದನ್ನು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗಬೇಕು. ಮನುಷ್ಯನ ಪ್ರಜ್ಞಾಶಕ್ತಿಗೆ ಹಲವು ಪದರಗಳಿವೆ. ಬುದ್ಧಿ ತುಂಬ ಸಣ್ಣ ಭಾಗ ಅಷ್ಟೇ. ಸದ್ಯ ನಮ್ಮ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಮೀಸಲಾಗಿರುವುದು ಮನುಷ್ಯನ ಬೌದ್ಧಿಕ ಬೆಳವಣಿಗೆ ಬಗ್ಗೆ. ಹಾಗೆ ಬದುಕೋದು ಶ್ರೇಷ್ಠ ಅಂದ್ಕೊಂಡಿದ್ದೀವಿ. ಇಲ್ಲ, ಹಾಗಿಲ್ಲ. ಸಮಯವಿದ್ರೆ ಅದರ ಬಗ್ಗೆ ನೋಡಬಹುದು. ಆದರೆ ಯೋಗದಲ್ಲಿ ಮನುಷ್ಯನ ಪ್ರಜ್ಞಾಶಕ್ತಿಯನ್ನು 16 ಭಾಗಗಳಾಗಿ ನೋಡ್ತೀವಿ. ನೀವು ಪ್ರಜ್ಞಾಶಕ್ತಿಯ ಇತರ ಆಯಾಮಗಳನ್ನು ಪರಿಶೋಧಿಸಿದರೆ ಆಗ ಮಾತ್ರ ಪ್ರಸ್ತುತರಾಗ್ತೀರಿ. ಎಲ್ಲಾ ಬೌದ್ಧಿಕತೆ ಅಂದ್ರೆ ನಿಮ್ಮ ಬುದ್ಧಿ. ಶೇಖರಿಸಿದ ಮಾಹಿತಿ ಇಲ್ಲದೆ ಕೆಲಸ ಮಾಡೋಕ್ಕಾಗೋಲ್ಲ. ಹೌದಾ? ಹೌದಾ ಅಲ್ವಾ? ಹಲೋ, ನಿಮ್ಮ ಬುದ್ಧಿ ಶೇಖರಿಸಿದ ಮಾಹಿತಿಗಳಿಲ್ಲದೆ ಕೆಲಸ ಮಾಡೋಕ್ಕಾಗೋಲ್ಲ. ಹೌದಲ್ವಾ? ಮಾಹಿತಿಗಳ ಶೇಖರಣೆ, ವಿಶ್ಲೇಷಣೆ ಮತ್ತು ವಿಶ್ಲೇಷಣೆಯ ಕಾರ್ಯರೂಪಕ್ಕೆ ತರೋದು ನಿಮಗಿಂತ ಚೆನ್ನಾಗಿ ಯಂತ್ರ ಮಾಡುತ್ತೆ. ಮನುಷ್ಯ ತಪ್ಪು ಮಾಡೋ ಸಾಧ್ಯತೆ ಇದ್ದೇ ಇದೆ. ಮಾಹಿತಿನ ತಪ್ಪಾಗಿಸಬಹುದು, ಆದರೆ ಯಂತ್ರ ತುಂಬಾ ನಿಖರ, ಆರಾಮಾಗಿ ಮಾಡುತ್ತೆ. ಹಾಗಾಗಿ ಬೌದ್ಧಿಕವಾಗಿ ನೀವು ಮಾಡಬಹುದಾದ ಎಲ್ಲಾನೂ ಮುಂದಿನ 10-15 ವರ್ಷಗಳಲ್ಲಿ ಅರ್ಥಹೀನವಾಗುತ್ತವೆ. ಬುದ್ಧಿಯನ್ನು ಮೀರಿದ್ದನ್ನೇನಾದರೂ ನೀವು ಹೊಂದಬೇಕು. ಬುದ್ಧಿಯನ್ನು ಮೀರಿದ್ದು ಅಂದಾಗ ಅದನ್ನು ಅನೇಕ ರೀತಿಯಲ್ಲಿ ನೋಡಬಹುದು. ನಾನು ಸರಳವಾದ ಉದಾಹರಣೆ ಕೊಡ್ತೀನಿ. ಸರಳವಾದ್ದು ಯಾಕಂದ್ರೆ ಸಂಕೀರ್ಣ ಉದಾಹರಣೆಗಳಿಗೆ ಹೋದರೆ ತುಂಬಾನೇ ಪರಿಶೋಧಿಸಬೇಕಾಗುತ್ತೆ. ಇವತ್ತು ಅಷ್ಟೆಲ್ಲ ಸಮಯ ಇಲ್ಲ. ಈಗ ನೀವು ಮಧ್ಯಾಹ್ನ ಏನು ತಿಂದ್ರಿ? ಮ್ಯಾಗಿ ತಿಂದ್ರ? ಯಾರಾದರೂ ಇವರ ಪೋಷಣೆ ಬಗ್ಗೆ ಕಾಳಜಿ ವಹಿಸಿ, ಮ್ಯಾಗಿ ತಿಂತಿದ್ದಾರೆ. ಸರಿ, ನೀವು ನೂಡಲ್ಸ್ ತಿಂದ್ರು ನೂಡಲ್ ಇವ್ರ ಥರ ಕಾಣಲ್ಲ, ಇವ್ರ ಥರ ಭಾವಿಸಲ್ಲ, ಅದೇನೂ ಇಲ್ಲ. ಆದರೆ ಅವರು ತಿನ್ನೋ ನೂಡಲ್ಸ್ 3-4 ಗಂಟೆಯೊಳಗೆ ಈ ಮ್ಯಾಗಿ ನೂಡಲ್ಸ್ ಒಂದು ಮನುಷ್ಯನಾಗತ್ತೆ ಅಲ್ವಾ? ದೇಹದ ಒಂದು ಭಾಗವಾಗಿದೆ. ಅಂದ್ರೆ ನೀವು ಮ್ಯಾಗಿಯಿಂದ ಅಷ್ಟು ಸಂಕೀರ್ಣ ಯಂತ್ರವನ್ನು ಮಾಡುತ್ತಿದ್ದೀರಿ. ಇದೊಂಥರ 3D ಪ್ರಿಂಟರ್. ನೀವು ಮ್ಯಾಗಿ ಹಾಕ್ತೀರಿ. ನಾನು ಮ್ಯಾಗಿಯಿಂದ ಆಗಿಲ್ಲ, ಸರಿನಾ? ಉತ್ತಮವಾದದ್ದನ್ನು ತಿಂತೀನಿ. ಆದ್ರೆ ನೀವು ಇದರೊಳಗೆ ಚಪಾತಿ ಹಾಕಿದ್ರೆ ಅದೊಂದು ಮನುಷ್ಯ ಆಗುತ್ತೆ. ಇದು ಭೂಮಿ ಮೇಲೆ ಅತ್ಯಂತ ಸಂಕೀರ್ಣ ಯಂತ್ರ. ಇದನ್ನು ನಿರ್ಮಿಸಿರೋದು ನೀವು ತಿನ್ನೋ ಆಹಾರದಿಂದ. ನೀವು ತಿನ್ನೋ ಆಹಾರ ನಿಮ್ಮ ಕಾಲ ಕೆಳಗಿರೋ ಮಣ್ಣು. ಹೌದಾ ಅಲ್ವಾ? ಅದು ಮೈ ತಳೆದಿದೆ. ಇದು 3D ಪ್ರಿಂಟರ್ ಅಲ್ವಾ? ಹಲೋ, ಆ ಪ್ರಜ್ಞಾಶಕ್ತಿ ನಿಮ್ಮೊಳಗೆ ಇದೆಯೋ ಇಲ್ವೋ? ಮೆದುಳಲ್ಲೂ ಅಲ್ಲ, ಕರುಳಲ್ಲಿ ಇದೆ. ನೀವು ಪ್ರಜ್ಞಾಶಕ್ತಿಯ ಈ ಆಯಾಮಕ್ಕೆ ಪ್ರಜ್ಞಾಪೂರ್ವಕ ಸಂಪರ್ಕ ಸಾಧಿಸಿದರೆ ಚಮತ್ಕಾರಿಕ ಅನ್ನೋ ಹಾಗೆ ಜೀವಿಸ್ತೀರಿ ಅಲ್ವಾ? ಆಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ತುಂಬ ಸಂತೋಷವಾಗಿರ್ತೀರಿ, ಯಾಕಂದರೆ ಕ್ಷುಲ್ಲಕ ಕೆಲಸನೆಲ್ಲ ಯಂತ್ರ ಮಾಡ್ತಿದ್ರೆ ಎಂಥ ಅದ್ಭುತ ಪ್ರಪಂಚ. ನಾನು ಅದನ್ನು ಎದುರು ನೋಡ್ತಿದ್ದೀನಿ.